ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. 2012 ಬ್ಲಾಕ್ಬಸ್ಟರ್ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಜಯಪ್ರದಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮನಾಗಿ, ದರ್ಶನ್ ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಾಗಿ ಅಭಿನಯಿಸಿದ ಈ ಚಿತ್ರ ಆನಂದ್ ಅಪ್ಪುಗೋಳ ಅವರ ನಿರ್ಮಾಣದಲ್ಲಿ ಹಾಗೂ ನಾಗಣ್ಣನವರ ನಿರ್ದೇಶನದಲ್ಲಿ ಮೂಡಿಬಂದಿತ್ತು. ಅದಾದ ನಂತರ ಕುರುಕ್ಷೇತ್ರ ಚಿತ್ರದಲ್ಲಿ ಮತ್ತೊಮ್ಮೆ ಐತಿಹಾಸಿಕ ನಟನೆ ಮಾಡಿ ದರ್ಶನ್ ರವರು ಎಲ್ಲರ ಮನಸ್ಸನ್ನು ಗೆದ್ದಿದ್ದರು. ಈಗ ರಾಬರ್ಟ್ ಹಾಗೂ ಒಡೆಯ ಚಿತ್ರಗಳ ಚಿತ್ರೀಕರಣ ಮುಗಿದ ನಂತರ ದರ್ಶನ್ ರವರು ಮತ್ತೊಂದು ಐತಿಹಾಸಿಕ ಕಥೆಯನ್ನು ಆಧರಿಸಿದ ಚಲನಚಿತ್ರವೊಂದರಲ್ಲಿ ಅಭಿನಯಿಸುವುದು ಈಗಾಗಲೇ ನಿರ್ಧಾರವಾಗಿದೆ. ಹೌದು, ಈಗಾಗಲೇ ಸುದೀಪ್ ರವರು ನಟಿಸಬೇಕಾಗಿದ್ದಂತಹ ಮದಕರಿ ನಾಯಕ ಕಥೆಯ ಮತ್ತೊಂದು ಚಿತ್ರವನ್ನು ದರ್ಶನ್ ರವರು ಈಗಾಗಲೇ ಅಭಿನಯಿಸುವುದು ಪಕ್ಕಾ ಆಗಿದೆ. ಅಂದಹಾಗೆ ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವುದು ಕನ್ನಡದ ಖ್ಯಾತ ನಿರ್ಮಾಪಕ ನಟ ರಾಕ್ಲೈನ್ ವೆಂಕಟೇಶ್ ರವರು. ರಾಕ್ಲೈನ್ ವೆಂಕಟೇಶ್ ರವರು ಬಂಡವಾಳ ಹೂಡುತ್ತಿರುವ ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ರಾಜೇಂದ್ರ ಸಿಂಗ್ ಬಾಬುರವರು ವಹಿಸಿಕೊಂಡಿದ್ದಾರೆ. ಅಂಥ ಬಂಧನ ಮುತ್ತಿನ ಹಾರದಂತಹ ಯಶಸ್ವಿ ಚಿತ್ರಗಳ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಈಗ ದರ್ಶನ್ ರವರಿಗೆ ಆಕ್ಷನ್ ಕಟ್ ಹೇಳುವುದು ಈಗಾಗಲೇ ನಿರ್ಧಾರಿತವಾಗಿದೆ. ಹಾಗಾದರೆ ಈ ಚಿತ್ರ ಈಗ ಯಾವ ಹಂತದಲ್ಲಿದೆ ಹಾಗೂ ಇದಕ್ಕಾಗಿ ದರ್ಶನ್ ರವರು ಯಾವ ರೀತಿ ತಯಾರಿಯನ್ನು ಪಡೆಯುತ್ತಿದ್ದಾರೆ ಎಂಬುದರ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.